आर एस एस बीजेपी स्टेटमेंट को दंगे हेल्त जन देश लूटी मातु बैंक दुडेल तक यारो इबू गुजराती मारवाड़ी साल को बैंक बीदी तक बंद भारत संस्थे इबू मारवाड़ी माराटी सरकार नडस्ता संस्थे ಪ್ರೈವಟೈಸ್ ಮಾಡೋದು ಅಥವಾ ಅದನ್ನ ಮುಚ್ಚಾಕೋದು ಏನ್ರಿ ಬಂದಿರ ದೊಡ್ಡರಾಗ ಇವರಿಗೆ ಈ ಬಿಜೆಪಿ ಅವರಿಗೆ ಅಧಿಕಾರ ಕೊಟ್ಟಿದ್ದು ಸರ್ಕಾರಿ ಸಂಸ್ಥೆಗಳನ್ನ ಐಟಿಐ ಆಗಬಹುದು ಎನ್ಜಿಎಫ್ ಆಗಬಹುದು ಬಿಎಸ್ಎನ್ಎಲ್ ಆಗಬಹುದು ವಿಎಸ್ಎನ್ಎಲ್ ಆಗಬಹುದು ಯಾವ ಸಂಸ್ಥೆ ಉಳಿಸೋ ಇವರ ಅಪ್ಪನ ಆಸ್ತಿನ ಏನು 5 ವರ್ಷಕ್ಕೆ ಇವರಿಗೆ ಅಧಿಕಾರ ಕೊಟ್ರೆ ಈ ಮನುವಾದಿಗಳು ಈ ದೇಶ ದ್ರೋಹಿಗಳು ನಾಡ ದ್ರೋಹಿಗಳು ಅವನ ಯಾವನ ವಕ್ರ ತೀರ್ದಂಗ ಕರ್ಕೊಂಡು ಬಂದು ಕುಣಸವ್ರಿ शूद्र मूल निवासी मड़गिल अली आ कमिटी जन समुदाय मड़गद नम्बर आ समुदाय बे नमगेन तकरारे पवित्र मिखरेला पाकिस्तान बंदोरा मिखरेला थाईलैंड बंदोरा अथवा मिखरेला श्रीलंका बंदोर यारपन आस्ति भारत भारत यारपन रही आस्ति यारपन आस्ति यार अपन आस्ती अंत बीजेपी अंदर बोमी आडलोट आफ नागपुर आर एस एस रिमोट कंट्रोल स्वतंत बुद्धि बोमी बसवराज बोमी स्वतंत बुद्धि स्वतंत बुद्धि टेक्स्ट बुक कमिटी के जन वे समुदाय आगता को एजुकेशन मिनिस्टर याके ब्राह्मण आ याके शूद्र याक देश मूल निवासी याकबारो कर्नाटक चीफ सेक्रेटरी शर्मा समुदाय सेरद कर्नाटक डीजीपी प्रवीण सूद यहा समुदाय समुदाय रे इवर रे नमने नमने काल कस मतवर अन्न बलियोर ना मकरी वलियोर ना चपली वलियोर ना चपली समेत ना वलिवी ಬಟ್ಟೆ ಹೊಲಿದೀವಿ ಗಾರ್ಮೆಂಟ್ಸ್ ಫ್ಯಾಕ್ಟರಿನಲ್ಲಿ ಕಸ ಗುಡಿಸ್ತೀವಿ ಸ್ವಚ್ಛ ಮಾಡ್ತೀವಿ ಈ ದೇಶಕ್ಕೆ ಅನ್ನ ಕೊಡ್ತೀವಿ ಈ ದೇಶಕ್ಕೆ ಶಕ್ತಿನ ತುಂಬ್ತೀವಿ ಅಂತವರನ್ನ ನೀವು ಮೂಲೆಗುಂ ಮಾಡಿ ಕೇವಲ 2% ಇರುವಂತ ಸಮುದಾಯ ನಿಮ್ಮ ಉಚ್ಚತನವನ್ನ ನಮ್ಮ ಮಕ್ಕಳಿಗೆ ಏ ನಮ್ಮ ಮಕ್ಕಳಿಗೆ ಇವರು ಕೊಡೋದು ಧರ್ಮದ ಅಂಗಿನಲ್ಲಿ ಬರ್ಜಿ ಅಲ್ರಿ ಪೆನ್ ಹಿಡಿಬೇಕಾದಂತ ಕೈಯಲ್ಲಿ ಇವರು ಕ್ಯಾಂಪ್ ಗಳನ್ನ ಮಾಡ್ಕೊಂಡು ಅದ ಯಾವುದೋ ಸೋಮಾರ್ಪೇಟೆಲ್ ಕ್ಯಾಂಪ್ ಅಂತೆ ಕೊಡಗೋಲ್ ಕ್ಯಾಂಪ್ ಅಂತೆ ಯಾವದ್ರಲ್ಲಿ ಬಾರಿಸಬೇಕು ನಿಮಗೆ ನಮ್ಮ ಮಕ್ಕಳ ಕೈಗೆ ನಮ್ಮ 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 ದ್ರಾವಿಡರ ಕೈಗೆ ಮೂಲ ನಿವಾಸಿಗಳ ಮಕ್ಕಳ ಕೈಗೆ ಧರ್ಮದ ಉಚ್ಚನೆ ಎಬ್ಬರಿಸಿ ಅವರ ಕೈಗೆ ಬರ್ಜಿ ಅವರ ಕೈಗೆ ಗನ್ ಟ್ರೈನಿಂಗ್ ಏ ಯಾವ ಮನೆ ಆಳ್ರೋ ನೀವು ಕೊಡ್ರೋ ನಿಮ್ಮ ಮನೆ ಏ ನಿಮ್ಮ ಮಕ್ಕಳ ಕೈಗೆ ಕೊಡ್ರೋ ನಿಮ್ಮ ತಾಕತ್ ಇದ್ರೆ ನಿಮ್ಮ ಮಕ್ಕಳ ಕೈಗೆ ಕೊಡ್ರಿ ಶೂದ್ರು ಈ ದೇಶದ ಮೂಲ ನಿವಾಸಿಗಳ ಕೈಗೆ ನೀವು ಆ ಮಕ್ಕಳ ಕೈಗೆ ನೀವು ತಲೆ ಕೆಡಿಸಿ ಬರ್ಜಿ ಪೆನ್ ಹಿಡಿಬೇಕಾದಂತ ಕೈಯಲ್ಲಿ ಬರ್ಜಿ ಹಿಡಿಸ್ತೀರಲ್ಲೋ ಮನೆ ಆಳ್ರ ನಿಮ್ಮ ತೀಡೆ ತಿರ್ಸ್ಕೊಳಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿಮಗೆ ನಾಚಿಕೆ ಮಾನ ಮರ್ದಿಲ್ವೇನ್ರು ಏಯ್ ನೀ ಒಂದು ಆರ್ಎಸ್ಎಸ್ ಮಾಡ್ಕೊಂಡ್ಬಿಟ್ರೆ ನಾಗಪುರದಲ್ಲಿ ಏನು ನಿಮ್ಮ ಅಪ್ಪನಿಗೆ ಬರ್ಕೊಂಡಿದ್ದೇವ ನಾವು ನಿಮ್ಮ ಅಪ್ಪನಿಗೆ ಬರ್ಕೊಂಡಿದ್ದೇವನೋ ನಾಚಿಕೆ ಆಗಲ್ಲ ನಿಮಗೆ ಈ ದೇಶವನ್ನ ತೊಳೆದ್ಬಿಟ್ರಲ್ಲೋ 8 ವರ್ಷದಲ್ಲಿ ಸಾಧನೆ ಅಂತೆ ಆ ಮೋದಿದು ಏಯ್ ರೋದನೆ ಕೊಡೋ ನೀವು ಕೊಟ್ಟಿದ್ದಲ್ಲ 8 ವರ್ಷದಲ್ಲಿ ಆ ಗುಜರಾತಿ ಮಾರ್ವಾಡಿಂಗ್ ಕರ್ಕೊಂಡು ಬಂದು ಪ್ರೈಮ್ ಮಿನಿಸ್ಟರ್ ಮಾಡಿ ನೀವು ಕೊಟ್ಟಿದ್ದು ರೋದನೆ ಕೊಟ್ಟಿದ್ದೀರಿ ನೀವು ಈ ದೇಶದ ಆಸ್ತಿ ಉಳಿಸಿದ್ರಾ ದೇಶದ ಆರ್ಥಿಕತೆನ ಉಳಿಸಿದ್ರಾ ಇವತ್ತು ಮನೆಯಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ 13 14 ಕೋಟಿ ಜನ ಕೆಲಸ ಇಲ್ಲದಿರ ಇದ್ದಾರೆ ಭಾರತದಲ್ಲಿ ಏಯ್ ಅವರ ಮನೆ ಹೆಂಗೋ ನಡೀಬೇಕೋ ಏ ಮನೆ ಆಳ್ರ ಹೆಂಗೋ ನಡೀಬೇಕು ಅವರ ಮನೆಯಲ್ಲಿ ಬಾಡಿಗೆ ಕಟ್ಟಲ್ಲ ಮಕ್ಕಳಿಗೆ ಫೀಸ್ ಕಟ್ಟಲ್ಲ ಎಷ್ಟೋ ಜನ ಮಕ್ಕಳು ಕಾನ್ವೆಂಟ್ ಗೆ ಹೋಗ್ತಾ ಇದ್ರು ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇದ್ರು ಇವತ್ತು ಆ ಮಕ್ಕಳು ಆ ಸ್ಕೂಲ್ಗಳಿಗೆ ಹೋಗ್ತಾ ಇಲ್ಲ ಕಾರಣ ಅವರ ಅಪ್ಪ ಅಮ್ಮನಿಗೆ ಸಂಬಳ ಬರ್ತಾ ಇಲ್ಲ ಕೆಲಸ ಇಲ್ಲ ಕೆಲಸ ಇದ್ರು ಸಂಬಳ ಬರಲ್ಲ ಸಂಬಳ ಸಾಕಾಗ್ತಾ ಇಲ್ಲ ಮನೆ ಆಳ್ರ ಯಾವುದೋ ಸಾಧನೆ ಆ ಮೋದಿದು ಏಯ್ ಅವನ ಕೈಯಲ್ಲಿ ಬರೀ ಭಾಷಣ ಮಾಡಿಸಿ ಸುಳ್ಳು ಭಾಷಣ ಮಾಡಿಸಿ ಈ ದೇಶನ ತೊಳೆದುಬಿಟ್ರಲ್ಲ ನೀವು 75 ವರ್ಷ ಬೇಕಾಯ್ತು ಈ ದೇಶವನ್ನ ತಕ್ಕ ಮಟ್ಟಿಗೆ ಕಟ್ಟಲು ನಿಮ್ಮ ಕೈಗೆ ಏಯ್ ನಿಮ್ಮ ಕೈಗೆ 8 ವರ್ಷ ಕೊಟ್ರೆ ಒಳ್ಳೆ ಬೊಂಬೆ ತರ ಕಿತ್ತು ತಿನ್ಬಿಟ್ರಲ್ಲ ಈ ದೇಶನ ಏಯ್ ಮನೆ ಆಳ್ರ ನಿಮಗೆ ನಾಚಿಕೆ ಗಿಚಿಕೆ ಏನಾಗಲ್ವೇನ್ರ ನಿಮಗೆ ನಾಚಿಕೆ ಮರ್ಯಾದೆ ಏನಿಲ್ವಾ ಏಯ್ ನೀವು ಮಾಡ್ತಾ ಇರೋದು ಭ್ರಷ್ಟಾಚಾರ ನೀವು ಮಾಡ್ತಾ ಇರೋದು ದೇಶದ್ರೋಹ ನೀವು ಮಾಡ್ತಾ ಇರೋದು ಲೂಟಿ
ನೀವು ಮಾಡ್ತಾ ಇರೋದು ದೇಶ ಧರ್ಮಗಳ ಮಧ್ಯೆ ತಂದಿಟ್ಟು ನೀವು ಮಾಡ್ತಾ ಇರೋದು ಲೂಟಿ ನಾಚಿಕೆ ಆಗಲ್ಲ. ಇವತ್ತು ರಾಷ್ಟ್ರೀಯ ವಕ್ತಾರೆ ನುಪುರ್ ಶರ್ಮಾನ ಪಕ್ಷದಿಂದ ಬಿಸಾಕ್ತೀರಾ? ಯಾಕೆ ಅವಳ ಕೈಲಿ ಹೇಳಿಸ್ಬೇಕಾರೆ ಪ್ರಾಫಿಟ್ ಮೊಹಮ್ಮದ್ ಬಗ್ಗೆ ನಿಮಗೆ ತಾಕತ್ ಇದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರು. ನೀವು ನಿಮಗೆ ತಾಕತ್ ಇದ್ರೆ ಈ ದೇಶದ ಬ್ಯಾಂಕ್ಗಳನ್ನ ಸಾಲ ಕೊಟ್ಟಿ ನೀವು ಕೈ ತೊಳೆದ್ರಲ್ಲ, ತೊಳೆದಿಟ್ಬಿಟ್ಟವ್ರೆ ಸ್ನೇಹಿತರೆ, ಈ ದೇಶದ ಬ್ಯಾಂಕ್ಗಳಲ್ಲಿ ಇದ್ದಂತ ಆರ್ಥಿಕತೆನ ಕೇವಲ ಇಬ್ರು ಮೂರು ಜನ ಗುಜರಾತ್